ಬಿಜೆಪಿ ಸೇರ್ಲಿಕ್ಕೆ ಮುಂದಾಗಿದ್ದಾರೆ ಅಖಂಡ ಶ್ರೀನಿವಾಸ ಮೂರ್ತಿ. ಶೋಭಾ ಕರಂದ್ಲಾಜೆ ಜೊತೆ ಮಾತುಕತೆಯನ್ನ ನಡೆಸಿರುವಂತದ್ದು ಅಖಂಡ ಶ್ರೀನಿವಾಸ ಮೂರ್ತಿ ಅವರು. ಎರಡು ದಿನದಲ್ಲೇ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆ ಆಗುವಂತ ಸಾಧ್ಯತೆ ಇದೆ. ಕಳೆದ ಬಾರಿ ಬಿಎಸ್ಪಿಯಿಂದ ಸ್ಪರ್ಧಿಸಿ ಸೋತಿದ್ರು, ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿರಲಿಲ್ಲ. ಶ್ರೀನಿವಾಸನ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿತ್ತು, ಇವರಿಗೆ ಟಿಕೆಟ್ ಅನ್ನ ನಿರಾಕರಿಸಲಾಗಿತ್ತು. ಕಾಂಗ್ರೆಸ್ನಲ್ಲಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬಿಎಸ್ಪಿಗೆ ಸೇರಿ ಅಲ್ಲಿಂದ ಸ್ಪರ್ಧೆ ಮಾಡಿತು. ಕಾಂಗ್ರೆಸ್ ವಿರುದ್ಧ ದಲಿತ ಅಸ್ತ್ರ ಪ್ರಯೋಗಕ್ಕೆ ಬಿಜೆಪಿ ತಂತ್ರವನ್ನೇ ಮಾಡ್ತಾರೆ. ಪುಲಕೇಶಿ ನಗರದಲ್ಲಿ ನಿಂತ್ಕೊಂಡು ಹೀನಾಯವಾಗಿ ಸೋತ್ಬಿಟ್ಟಿದ್ರು ಅಖಂಡ ಶ್ರೀನಿವಾಸ ಮೂರ್ತಿಯವರು. ಬಿಕಾಸ್ ಎರಡು ಬಾರಿ ಶಾಸಕರಾಗಿದ್ರು, 2013 ಮತ್ತು 18 ಸಂದರ್ಭದಲ್ಲಿ. ಹಾಗೆ ಅಲ್ಲಿ KG ಹಳ್ಳಿ DJ ಹಳ್ಳಿಯಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಒಂದು ಗಲಾಟೆ ಪ್ರಕರಣ ನಡೆದಿತ್ತು, ಘರ್ಷಣೆ ನಡೆದಿತ್ತು. ಈ ಸಂದರ್ಭದಲ್ಲಿ ಇವರ ಮನೆಯನ್ನು ಕೂಡ ಸುಟ್ಟಾಕಲಾಗಿತ್ತು, ಇದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು. ತದನಂತರ DK ಶಿವಕುಮಾರ್ ಅವರು ಸಂಪತ್ ರಾಜ್ ಅವರಿಗೆ ಸಪೋರ್ಟನ್ನು ಮಾಡ್ತಾ ಇದ್ರು, ಅವ್ರ ವಿರುದ್ಧ ಕ್ರಮನೂ ಕೈಗೊಳ್ಳಿಲ್ಲ. ಅದಾದಮೇಲೆ ಇವರಿಗೆ ಟಿಕೆಟ್ ಮಿಸ್ ಮಾಡಿಸುವಂಥ ನಿಟ್ಟಿನಲ್ಲೂ ಕೂಡ ಯಶಸ್ವಿ ಆಗಿದ್ರು. ತದನಂತರ ಇವರಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ BSPಯಿಂದ ಸ್ಪರ್ಧೆ ಮಾಡಿದ್ರು, ಹೀನಾಯವಾಗಿ ಸೋತಿದ್ರು ಅಖಂಡ ಶ್ರೀನಿವಾಸ ಮೂರ್ತಿ. ಧಾರವಾಡ ಕ್ಷೇತ್ರದಿಂದ ದಿಂಗಾಲೇಶ್ವರ ಶ್ರೀಗಳು ಕಣಕ್ಕೆ ಇಳಿಯುವಂಥದ್ರ ಬಗ್ಗೆ ಇವತ್ತು ಘೋಷಣೆ ಮಾಡಿದ್ರು. ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ದಿಂಗಾಲೇಶ್ವರ ಶ್ರೀಗಳು. ಬೆಂಬಲಿಗರ ಸಭೆ ಬಳಿಕ ದಿಂಗಾಲೇಶ್ವರ ಶ್ರೀಗಳು ಹೇಳಿಕೆಯನ್ನ ಕೊಟ್ಟರು. ಲಿಂಗಾಯತರನ್ನ ಜೋಶಿ ಕಡೆಗಣಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಲಿಂಗಾಲೇಶ್ವರ ಶ್ರೀಗಳು. ಅವರು ಸ್ಪರ್ಧೆ ಮಾಡ್ಲಿಕ್ಕೆ ಏನ್ ಕಾರಣ ಅಂತ, ಲಿಂಗಾಯತರನ್ನ BJP ಕಡೆಗಣಿಸ್ತಾ ಇದೆ, ಟಿಕೆಟ್ ಕೊಡದೆ ಈಶ್ವರಪ್ಪ ಅವರನ್ನ ಕೂಡ ಕಡೆಗಣಿಸಿದ್ರು ಅಂತ ಹೇಳಿದ್ರು. ಅಂದ್ರೆ ಮೋಸ್ಟ್ ಪ್ರಾಬಲಿ ಅವ್ರ ಟಾರ್ಗೆಟ್ BJP ಅಂತ ಕಾಣಿಸಿದೆ. ಬಿಕಾಸ್ ಕಾಂಗ್ರೆಸ್ ನಲ್ಲೂ ಏನ್ ಲಿಂಗಾಯತರಿಗೆ ಟಿಕೆಟ್ ಕೊಟ್ಟಿಲ್ಲ ಈ ಬಾರಿ, ಅಲ್ಲಿ ಕೊಟ್ಟಿರುವಂತದ್ದು ಕುರುಬ ಸಮುದಾಯದ ವಿನೋದ್ ಅಸೂಟಿ ಅವರಿಗೆ. ಈಗಾಗಲೇ ಎರಡು ರಾಷ್ಟ್ರೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಆಗಿದೆ. ಆದರೆ ನಮ್ಮನ್ನ ಮಾತ್ರ ಯಾರು ಚುನಾವಣೆಗೆ ನಿಲ್ಲಿಸುವ ತೀರ್ಮಾನವನ್ನು ಮಾಡಿದ್ದಾರೆಂದ್ರೆ ಮತದಾರರು ನಿಲ್ಲಿಸುವ ತೀರ್ಮಾನವನ್ನು ಮಾಡಿದ್ದಾರೆ. ಎರಡು ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಯನ್ನು ಹಾಕಿದರೆ ನಮ್ಮನ್ನ ಅಭ್ಯರ್ಥಿಯನ್ನಾಗಿ ಮಾಡಿರ್ತಕ್ಕಂಥದ್ದು ಧಾರವಾಡ ಮತಕ್ಷೇತ್ರದ ಮತದಾರರು ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತಿಮ ನಿರ್ಣಯವನ್ನ ಬೆಂಗಳೂರು ಮಹಾನಗರದಲ್ಲಿ ರಾಜ್ಯದ ರಾಜಧಾನಿಯಾದ ಕಾರಣ ಇಲ್ಲಿ ಘೋಷಣೆ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನ ಮಾಡಿದ್ದೇವೆ. ಆರಂಭಕ್ಕನೇ ನನ್ನ ಘೋಷಣೆ ಏನು ಅಂತಂದ್ರೆ ಧಾರವಾಡ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ. ಇದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದಿಂಗಾಲೇಶ್ವರ ಶ್ರೀಗಳು ಏನೇ ಹೇಳಿದ್ರೂ ಕೂಡ ನನಗೆ ಅದು ಆಶೀರ್ವಾದ. ಹುಬ್ಬಳ್ಳಿಯಲ್ಲಿ BJP ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಇದು. ಅಭಿಮಾನಿಗಳ ಪೋಸ್ಟ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಪ್ರಹ್ಲಾದ್ ಜೋಶಿ ಅವರು. ಬಿಕಾಸ್ ದಿಂಗಾಲೇಶ್ವರ ಶ್ರೀಗಳ ಅಭಿಮಾನಿಗಳು ಪ್ರಹ್ಲಾದ್ ಜೋಶಿ ಅವರ ಅಭಿಮಾನಿಗಳು ಪೋಸ್ಟರ್ ವಾರ್ ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಈ ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ. ಸಾಮಾಜಿಕ ಜಾಲತಾಣ ಅನ್ನುವಂಥದ್ದು ಮುಕ್ತ ವೇದಿಕೆ, ಅಲ್ಲಿ ಯಾರು ಏನು ಬೇಕಾದರೂ ಅಭಿಪ್ರಾಯವನ್ನು ಹಾಕ್ಬೋದು. ನಮ್ಮ ಪರವಾಗಿ ನಮ್ಮ ವಿರುದ್ಧವಾಗಿಯೂ ಕೂಡ ಪೋಸ್ಟ್ಗಳನ್ನು ಹಾಕ್ತಾ ಇರ್ತಾರೆ, ಬೇರೆಯವರ ಬಗ್ಗೆ ಬೇರೆ ಬೇರೆ ಪೋಸ್ಟ್ಗಳನ್ನು ಹಾಕ್ಬೋದು. ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಕೊಟ್ಟರು. ನೋಡಿ, ನಾನು ಹಲವು ಬಾರಿ ಹೇಳಿದ್ದೇನೆ, ನಾನು ಅದ್ರ ಬಗ್ಗೆ ಏನು ರಿಯಾಕ್ಷನ್ ಇಲ್ಲ. ಅವ್ರು ಹಿಂದೂ ಹೇಳಿದಾಗ ಹೇಳಿದ್ದೆ, ನಾನು ಈಗೂ ಏನು ಹೇಳ್ತಾರೆ ಅದಕ್ಕೂ ನಂದು ಮಧ್ಯಾಹ್ನದ್ದು ರಿಯಾಕ್ಷನ್ ಇದೆ. ಅವರು ಮಧ್ಯಾಹ್ನ ಪತ್ರಿಕಾಗೋಷ್ಠಿ ಮಾಡ್ತಾರಂತ ಅವ್ರು ಏನು ಹೇಳಿದ್ರು ನನಗೆ ಆಶೀರ್ವಾದ. ನೋಡಿ, ಅವು ಅದ್ರ ಬಗ್ಗೆ ನಂದೇನು ಕಮೆಂಟ್ ಇಲ್ಲ. ಸೋಷಿಯಲ್ ಮೀಡಿಯಾ ಇದೆ, ಓಪನ್ ಫೀಲ್ಡ್. ಅನೇಕರು ನಮ್ಮ ಪರನೂ ಹೇಳೋರಿರ್ತಾರೆ, ನಮ್ಮ ವಿರುದ್ಧನೂ ಹೇಳಿರ್ತಾರೆ, ಬೇರೆ ಬೇರೆದವ್ರು ಬೇರೆ ರಾಜಕೀಯ ಪಕ್ಷಗಳ ಪರವಾಗಿ ಹೇಳೋರಿರ್ತಾರೆ, ವಿರುದ್ಧ ಹೇಳಿರ್ತಾರೆ. ಅದ್ರ ಬಗ್ಗೆ ನಂದೇನು ಕಾಮೆಂಟ್ ಇಲ್ಲ, ನಂದೇನು ಕಾಮೆಂಟ್ ಇಲ್ಲ ಅದಕ್ಕೆ. ಐ ಆಮ್ ಸಾರಿ ಫಾರ್ ದಟ್. ಹೇಳಿದ್ನಲ್ಲ, ನಮ್ಮ ಪಾರ್ಟಿ, ನಾನು ಒಬ್ಬ ಪಾರ್ಟಿ ಕ್ಯಾಂಡಿಡೇಟ್, ಉಳಿದದ್ದು ಯಾವುದೇ ಕಾಮೆಂಟನ್ನು ನಾ ಮಾಡ್ಲಿಕ್ಕೆ ಬಯಸ. ದಿಂಗಾಲೇಶ್ವರ ಸ್ವಾಮೀಜಿ ಪಕ್ಷೇತರ ಸ್ಪರ್ಧೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ ಅಸೂಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಕುರುಬ ಸಮುದಾಯದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಒಂದೇ ಸಮುದಾಯದ ಮತ ಬಿದ್ದರೆ ಗೆಲ್ಲಲಿಕ್ಕೆ ಕಷ್ಟ, ಎಲ್ಲ ಸಮುದಾಯದವರ ಮತ ಬೇಕು ಅಂತ ಅಸೂಟಿ ಹೇಳಿದ್ದಾರೆ. ನಾನು ಕುರುಬ ಕಮ್ಯುನಿಟಿಯ ಅಭ್ಯರ್ಥಿ ಅನ್ನೋಕ್ಕಿಂತ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನಾನು ಕಾಂಗ್ರೆಸ್ ಪಕ್ಷದ ಒಂದು ಅಭ್ಯರ್ಥಿ ಆಗಿದ್ದೀನಿ.
ಕಾಂಗ್ರೆಸ್ ಪಕ್ಷ ಅಂದ್ರೆ ಎಲ್ಲಾ ಸಮುದಾಯದವ್ರನ್ನ ಕರ್ಕೊಂಡು ಹೋಗುವಂತಹ ಏಕೈಕ ಪಕ್ಷ ಯಾವ್ದೈತೆ ಅಂದ್ರೆ ಅದ ಕಾಂಗ್ರೆಸ್ ಪಕ್ಷ. ಈ ಒಂದು ಪಕ್ಷಕ್ಕೆ ಒಂದು ಚುನಾವಣೆ ಅಂತಂದ್ರೆ ಒಂದೇ ಸಮುದಾಯದ ಒಂದು ಮತ ಬಿದ್ರೆ ನಾವು ಗೆಲ್ತೀವಿ ಅನ್ನೋದೊಂದು ಗೆಲ್ತೀವನ್ನ ಆಗ್ಲಿಕ್ಕೆ ಆಗಲ್ಲ. ಎಲ್ಲ ಸಮುದಾಯದ ಆಶೀರ್ವಾದ ಈ ಒಂದು ಪಕ್ಷದ ಮೇಲೆ ಇದೆ. ಎಲ್ಲ ಸಮುದಾಯ ಅವರು ನಮ್ಮ ಪಕ್ಷನ ಎತ್ತಿಡಿತಾರಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕಡೆ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರು ಎಲ್ಲರೂ ಕಾನ್ಫಿಡೆನ್ಸ್ ನಲ್ಲಿ ಇದೀವಿ. ಈ ಸಲ ಕಾಂಗ್ರೆಸ್ ಪಕ್ಷದ ಬಾವುಟ ಹಾರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಧಾರವಾಡದಿಂದ ಲಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸ್ವಾಮೀಜಿ ಒಂದು ಸಮಾಜಕ್ಕೆ ಸೀಮಿತವಾದವರಲ್ಲ. ಧಾರವಾಡದಲ್ಲಿ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿಗೆ ಧಾರವಾಡ ಜಿಲ್ಲೆಯಲ್ಲೇ ಲಕ್ಷಾಂತರ ಭಕ್ತರಿದ್ದಾರೆ. ಸ್ವಾಮೀಜಿಗೆ ಚೆನ್ನಾಗಿ ಮಾತನಾಡುವಂತಹ ಶಕ್ತಿ ಅವರಿಗಿದೆ. ಸ್ವಾಮೀಜಿ ರಿಸಲ್ಟ್ ಬಗ್ಗೆ ಮುಂದೆ ನೋಡೋಣ ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರು ಸ್ಪರ್ಧೆ ಮಾಡ್ತಾ ಇರುವಂಥದ್ದನ್ನ ಸ್ವಾಗತಿಸ್ತಾ ಇದ್ದಾರೆ. ಅದರ ಜೊತೆಗೆ ಅಂದ್ರೆ ಅವ್ರು ಸ್ಪರ್ಧೆ ಮಾಡ್ತಾ ಇರುವಂಥದ್ದು ಒಳ್ಳೇದೇ ಆಯ್ತು ಅನ್ನುವಂಥ ನಿಟ್ಟಿನಲ್ಲಿ ಪರೋಕ್ಷವಾಗಿ ಮಾತನಾಡದಂತಿದೆ ಸಂತೋಷ್ ಲಾಡ್ ಅವರು. ಟೆಕ್ನಿಕಲಿ ಹೇಳೋದು ತುಂಬ ಕಷ್ಟ ಇದೆ, ಯಾರಿಗೆ ಅನಾನುಕೂಲ ಆಗುತ್ತೆ ಯಾರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂದು ಹೇಳೋದು ಕಷ್ಟ ಇದೆ. ಬಟ್ ಲಿಂಗಾಲೇಶ್ವರ ಸ್ವಾಮೀಜಿಯವರು ಕೇವಲ ಒಂದು ಸಮಾಜಕ್ಕೆ ಸೀಮಿತ ಇರತಕ್ಕಂಥವ್ರಲ್ಲ, ಅವರಿಗೆ ಲಕ್ಷಾಂತರ ಲಕ್ಷಾಂತರ ಜನರು ಇಡೀ ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಅವ್ರಿಗೆ ಭಕ್ತರಿದ್ದಾರೆ. ಆಮೇಲೆ ಭಾಳ ಚೆನ್ನಾಗಿ ಮಾತನಾಡ್ತಾರೆ ಕೂಡ, ಇಸ್ ದೊಡ್ಡ ಗ್ರೇಟ್ ವೆಕ್ಯಾಬುಲರಿ ಮಾತನಾಡ್ತಕ್ಕಂಥ ಶಕ್ತಿನೂ ಇದೆ. ಇದು ಯಾವ ರೀತಿಯ ರಿಸಲ್ಟ್ ಬರುತ್ತೆ, ಯಾರಿಗೆ ಕಮ್ಮಿ ಆಗುತ್ತೆ ಯಾರಿಗೆ ಜಾಸ್ತಿ ಆಗತಕ್ಕಂಥದ್ದು ಈ ಸಂದರ್ಭದಲ್ಲಿ ನನಗೆ ಹೇಳ್ತಕ್ಕಂಥ ಕಷ್ಟ ಆಗುತ್ತೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಹೆಚ್ಚು ಬಯಸಿ. ಎಲ್ಲ ಸಮುದಾಯದ ಎಲ್ಲ ಸಮಾಜದ ಜನರು ಅವ್ರ ಹತ್ರ ಹತ್ರ ಇದ್ದಾರೆ. ಸೊ ಈ ವೋಟಿಂಗ್ ಬಂದಾಗ ಇದು ಮೊದಲನೇ ಸರಿ, ಅದಕ್ಕೆ ಲಿತಮಸ್ ಟೆಸ್ಟ್ ಅಂತ ಹೇಳ್ತಾರೆ. ಅದು ಮೊದಲನೇ ಬಾರಿಗೆ ಇದು ಒಂದು ಎಕ್ಸ್ಪೆರಿಮೆಂಟ್ ಆಗ್ತಾ ಇದೆ. ಯಾವುದೋ ಪ್ರಭಾವಿ ಸ್ವಾಮೀಜಿ ಕಣಕ್ಕೆ ಅದು ಇಂಡಿಪೆಂಡೆಂಟ್ ಆಗಿ ನಿಂತಿರ್ತಕ್ಕಂಥದ್ದು ಮೊದಲನೇ ಬಾರಿ ಇದೆ. ಇದು ನಾನು ನನಗೆ ರಿಯಲಿ ಅದ್ರ ಬಗ್ಗೆ ಸ್ಟ್ಯಾಟಿಸ್ಟಿಕ್ಸ್ ಆಗಲಿ ಅನಲೈಸ್ ಈಗ ಮಾಡಿ ಹೇಳಲಿಕ್ಕೆ ನನಗೆ ತುಂಬ ಕಷ್ಟ ಇದೆ. ದೊಡ್ಡಬಳ್ಳಾಪುರದ ಡಾಕ್ಟರ್ ಕೆ ಸುಧಾಕರ್ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ದೊಡ್ಡಬಳ್ಳಾಪುರದಲ್ಲಿ ಕರ್ನಾಟಕದಲ್ಲಿ ಎರಡು ಪಕ್ಷಗಳ ಧ್ರುವೀಕರಣ ಆಗ್ತಾ ಇದೆ. ರಾಜ್ಯದ ಜನರ ಅಭಿವೃದ್ಧಿಗಾಗಿ ದೋಸ್ತಿ ಆಗಿದೆ. ರೈತರ ಕುಟುಂಬದಿಂದ ಬಂದಿದ್ದೇನೆ, ಗೆಲ್ಲಿಸಿ ಅಂತ ಸುಧಾಕರ್ ಅವರು ಕೇಳ್ಕೊಂಡಿದ್ದಾರೆ. ಮಾನ್ಯ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿಯವರು, ಇಬ್ಬರು ರಾಜಕೀಯ ದಿಗ್ಗಜರು ಮುತ್ಸದಿಗಳು ಇವರಿಬ್ಬರ ಸಮಾಗಮ ಆಗಿದೆ. ಅದರ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಒಂದು ಧ್ರುವೀಕರಣ ಆಗ್ತಾ ಇದೆ. ಈ ಧ್ರುವೀಕರಣ ರಾಜಕೀಯ ಮೈತ್ರಿ ಆಗಿರ್ತಕ್ಕಂಥದ್ದು, ರಾಜಕೀಯ ಲಾಭಕ್ಕಲ್ಲ, ಈ ರಾಜ್ಯದ 6.5 ಕೋಟಿ ಜನರ ಅಭ್ಯುದಯಕ್ಕೆ ನಿಮ್ಮೆಲ್ಲರ ಏಳಿಗೆಗೋಸ್ಕರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಎರಡು ದಾವಣಗೆರೆಯಲ್ಲಿ ವಿನಯ್ ಕುಮಾರ್ ಬೆಂಬಲಿಗರು ಸಭೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷೇತರವಾಗಿ ಕಣಕ್ಕೆ ಇಳಿಯುವಂತೆ ಕಾರ್ಯಕರ್ತರು ಪಟ್ಟನ್ನ ಹಿಡಿದಿದ್ದಾರೆ. ನಿನ್ನೆ ಸಿಎಂ ಭೇಟಿ ಮಾಡಿಸಿದ್ರು, SS ಮಲ್ಲಿಕಾರ್ಜುನ್ ಅವರು. ಈ ಸಂದರ್ಭದಲ್ಲಿ ಕಾಗಿನೆಲೆ ಶ್ರೀಗಳು ಕೂಡ ಇದ್ರು, ಅವರ ಮುಖಾಂತರನೂ ಕೂಡ ಮನವೊಲಿಸುವಂತ ಕೆಲಸ ಆಗಿತ್ತು. ಎರಡೂ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಇದೆ, ನಮ್ಮ ಜಿಲ್ಲೆಗೆ ಒಬ್ಬ ಬುದ್ಧಿವಂತರು ಬೇಕು ಅಂತ ಬೆಂಬಲಿಗರು ಹೇಳಿದ್ದಾರೆ. ಭಯ ಪಡಬೇಡಿ, ಪಕ್ಷೇತರವಾಗಿ ಕಣಕ್ಕಿಳಿಯರಿ ಅಂತ ಒತ್ತಡವನ್ನು ಹಾಕಿದ್ದಾರೆ. ದಾವಣಗೆರೆಯಲ್ಲಿ SS ಲೇಔಟ್ನ ವಿನಯ್ ಕುಮಾರ್ ಕಚೇರಿಯಲ್ಲಿ ನಡೀತಾ ಇರುವಂತ ಸಭೆ ಇದೆ. ಇವತ್ತು ಅವರಲ್ಲಿ ಏನು ಅಪಪ್ರಚಾರ, ಹೊನ್ನಾಳಿ ತಾಲೂಕಲ್ಲಿ ಏನು ಅಪಪ್ರಚಾರ ಮಾಡ್ತಾರೆ?